ಪ್ರತಿಯೊಂದು ಗ್ರಹಗಳು ರಾಶಿಯನ್ನು ಬದಲಾಯಿಸುವುದರ ಹೊರತಾಗಿ ನಿರ್ದಿಷ್ಟ ಸಮಯದಲ್ಲಿ ಉದಯಿಸ್ತವೆ ಕೂಡ. ಗ್ರಹಗಳ ಸ್ಥಾನದಲ್ಲಿನ ಇಂತಹ ಬದಲಾವಣೆಗಳು ಎಲ್ಲ ರಾಶಿಯವರ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ, 12 ರಾಶಿಯವರ ಜೀವನದ ಮೇಲೂ ಕೂಡ. ಈ ನಿಟ್ಟಿನಲ್ಲಿ ಮಂಗಳವನ್ನು ನವಗ್ರಹಗಳ ಅಧಿಪತಿ ಅಂತ ಕರೆಯಲಾಗುತ್ತೆ. ಮಂಗಳ ಗ್ರಹವನ್ನು, ಈ ಮಂಗಳ ಇಲ್ಲಿಯವರೆಗೆ ಅಸ್ತಮದಲ್ಲಿದ್ದ, ಅಂದರೆ ಅಸ್ತಮದಲ್ಲಿದ್ದ, ಇನ್ನು ಉದಯಿಸಿರಲಿಲ್ಲ. ಈಗ ಜನವರಿ 16 ಧನುರಾಶಿಯಲ್ಲಿ ಮಂಗಳ ಉದಯ ಆಗಿದೆ. ಹಾಗಾಗಿ ನೋಡಿ, ಮಂಗಳ ಗ್ರಹ ಉದಯಿಸೋದ್ರಿಂದ ಇಲ್ಲಿಯವರೆಗೆ ವ್ಯಾಪಾರದಲ್ಲಿ ಪ್ರಗತಿ ಮತ್ತು ಯಶಸ್ಸನ್ನು ಕಾಣದಿದ್ದರೂ ಕೂಡ ಈ ಗ್ರಹ ಉದಯ ಆಗಿದೆಯಲ್ಲ ಜನವರಿ 16 ಈಗ ಅವರ ಅಭಿವೃದ್ಧಿಯನ್ನು ಕಾಣ್ತಾರೆ, ಉತ್ತಮ ಅಭಿವೃದ್ಧಿಯನ್ನು ಕಾಣ್ತಾರೆ, ವ್ಯಾಪಾರದಲ್ಲಿ ಅಧಿಕ ಲಾಭವನ್ನು ಗಳಿಸ್ತಾರೆ. ಈಗ ಅದೃಷ್ಟದ ರಾಶಿಗಳು ಯಾರು ಹಾಗಾದರೆ ಯಾವ ರೀತಿ ಲಾಭ ಉಂಟಾಗತ್ತೆ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಮೇಷರಾಶಿ, ಮೇಷರಾಶಿಯ 9 ಮನೆಯಲ್ಲಿ ಮಂಗಳನು ಉದಯಿಸಿದ್ದಾನೆ. ಹೀಗಾಗಿ ಈ ಮೇಷರಾಶಿಯವರು ವ್ಯಾಪಾರದಲ್ಲಿ ಉತ್ತಮ ಫಲಿತಾಂಶವನ್ನು ಪಡಿತಾರೆ. ಯಾವುದೇ ವ್ಯಾಪಾರ ಮಾಡಲಿ ಅದರಲ್ಲಿ ಲಾಭವನ್ನು ಗಳಿಸುವಂತಹ ಒಂದು ಅವಕಾಶವನ್ನು ಮೇಷರಾಶಿಯವರು ಪಡೆದುಕೊಳ್ತಾರೆ. ಕೆಲವರಿಗೆ ವಿದೇಶದಿಂದ ಉತ್ತಮ ಉದ್ಯೋಗಾವಕಾಶಗಳು ಕೂಡ, ಯಾರು ಉದ್ಯೋಗಾವಕಾಶವನ್ನು ಹುಡುಕ್ತಾ ಇದ್ದಾರೆ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಅವರು ಅಪ್ಲಿಕೇಶನ್ಸ್ಗಳನ್ನು ಹಾಕಿದ್ದಾರೆ, ವಿದೇಶದಲ್ಲೂ ಉದ್ಯೋಗಕ್ಕೆ ಅಪ್ಲಿಕೇಶನ್ ಹಾಕದಿದ್ದರೆ ಖಂಡಿತವಾಗಲೂ ಕೂಡ ನಿಮಗೆ ವಿದೇಶದಲ್ಲಿ ಉದ್ಯೋಗಾವಕಾಶ ಸಿಗುವಂತಹ ಸಾಧ್ಯತೆ ಇದೆ ಮೇಷರಾಶಿಯವರಿಗೆ. ನಿಮ್ಮ ಪ್ರಸ್ತುತ ಕೆಲಸವನ್ನು, ಈಗ ಏನು ನೀವು ಕೆಲಸ ಮಾಡ್ತಾ ಇದ್ದೀರೋ ನೀವು ಅದನ್ನು ಬಿಟ್ಟು ನಿಮ್ಮ ಆಯ್ಕೆಯ ಮತ್ತೊಂದು ಕೆಲಸವನ್ನು ಆಯ್ಕೆ ಮಾಡುವ ಸಾಧ್ಯತೆ ಕೂಡ ಮೇಷರಾಶಿಯವರಿಗಿದೆ. ಈಗ ಮಾಡ್ತಾ ಇರುವಂಥ ಕೆಲಸ ಬಿಟ್ಟು ಇನ್ನೊಂದು ಕೆಲಸವನ್ನು ನೀವು ಹುಡ್ಕೊಳ್ಳುವಂಥದ್ದು, ಅದಕ್ಕಿಂತ ಒಳ್ಳೆ ಕೆಲಸವನ್ನು ಹುಡ್ಕೊಳ್ಳುವಂಥದ್ದು. ಇದು ನಿಮಗೆ ಮಾನಸಿಕ ತೃಪ್ತಿಯನ್ನು ಕೊಡುತ್ತೆ ಮೇಷರಾಶಿಯವರಿಗೆ. ಉದ್ಯೋಗಿಗಳಿಗೆ ಇರುವಂಥ ಕೆಲಸದಲ್ಲೇ ಬಡ್ತಿ ಸಿಗುವಂತಹ ಸಾಧ್ಯತೆ ಕೂಡ ಇದೆ, ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ, ಅಥವಾ ಒಂದು ಒಳ್ಳೆ ಸ್ಥಾನಮಾನ ಕೊಡುವಂತಹ ಸಾಧ್ಯತೆ ಕೂಡ ಮೇಷರಾಶಿಯವರಿಗೆ ಇದೆ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯ 6 ಮನೆಯಲ್ಲಿ ಮಂಗಳನ್ನು ಉದಯಿಸಿದ್ದಾನೆ. ಇದರ ಅರ್ಥ ಈ ಕರ್ಕಾಟಕ ರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಕೆಲವು ಏರಿಳಿತಗಳನ್ನು ಇಲ್ಲಿಯವರೆಗೆ ಎದುರಿಸ್ತಾ ಇದ್ರು, ಸ್ವಲ್ಪ ಏರಿಳಿತ ಆಗ್ತಾ ಇತ್ತು. ಆದರೆ ಇನ್ನು ಮುಂದೆ ಅವರು ನಿರಂತರವಾಗಿ ಸ್ವಲ್ಪ ಪ್ರಯತ್ನವನ್ನು ಮಾಡಿದರೆ ಜೀವನದಲ್ಲಿ ಖಂಡಿತವಾಗಲೂ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಕರ್ಕಾಟಕ ರಾಶಿಯವರು, ಸ್ವಲ್ಪ ಪ್ರಯತ್ನ ನಿಮ್ಮ ಕಡೆಯಿಂದ ಬೇಕೇ ಬೇಕು. ನೋಡಿ, ಕೆಲವರು ಕೆಲಸ ಬದಲಾಯಿಸಬೇಕಾಗಿ ಕೂಡ ಬರಬಹುದು. ಈಗ ಮಾಡ್ತಾ ಇರುವಂಥ ಕೆಲಸ ಬಿಟ್ಟು ಇನ್ನು ಒಂದು ಒಳ್ಳೆ ಕೆಲಸಕ್ಕೆ ಕೂಡ ಹೋಗುವ ಸಾಧ್ಯತೆ ಕೂಡ ಇದೆ. ಈ ಅವಧಿಯಲ್ಲಿ ಕರ್ನಾಟಕ ರಾಶಿಯ ಉದ್ಯಮಿಗಳಿದ್ರೆ ನೋಡಿ, ಅಧಿಕ ಲಾಭವನ್ನು ಪಡೆಯುವಂತಹ ಸಾಧ್ಯತೆ ಕೂಡ ಇದೆ ನಿಮ್ಮ ಉದ್ಯಮದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ. ಆಮೇಲೆ ವ್ಯಾಪಾರಿಗಳಿಗೂ ಕೂಡ ಹೆಚ್ಚಿನ ಲಾಭವಾಗುತ್ತೆ ಕರ್ನಾಟಕ ರಾಶಿಯವರಿಗೆ. ನೋಡಿ, ಸಿಂಹರಾಶಿ, ನೆಕ್ಸ್ಟ್ ಸಿಂಹರಾಶಿ, ಸಿಂಹರಾಶಿಯ 5 ಮನೆಯಲ್ಲಿ ಮಂಗಳನು ಉದಯಿಸಿದ್ದಾನೆ. ಜನವರಿ 16 ಮಂಗಳ ಉದಯ ಆಗಿದ್ದಾನೆ ನಿಮ್ಮ 5 ಮನೆಯಲ್ಲಿ, ಸಿಂಹರಾಶಿಯವರ 5 ಮನೆಯಲ್ಲಿ. ಹೀಗಾಗಿ ಸಿಂಹರಾಶಿಯವರು ವೃತ್ತಿಪರವಾಗಿ ಅನುಕೂಲಕರ ಫಲಿತಾಂಶಗಳನ್ನು ಪಡೀತಾರೆ. ಉದ್ಯೋಗಿಗಳು ತಮ್ಮ ಕೆಲಸದಲ್ಲಿ ಸುಧಾರಣೆಯನ್ನು ಕಾಣ್ತಾರೆ. ಅಂದರೆ ನೋಡಿ, ಇಲ್ಲಿಯವರೆಗೆ ನಿಮಗೆ ಸ್ವಲ್ಪ ಒತ್ತಡ ಇದೆ, ಕಿರಿಕಿರಿ ಆಗ್ತಾ ಇತ್ತು, ಇದೆಲ್ಲವೂ ಇದು, ಆದರೆ ಈಗ ನೀವು ಕೆಲಸದಲ್ಲಿ ಸುಧಾರಣೆಯನ್ನು ಕಾಣ್ತೀರಿ. ಸ್ವಲ್ಪ ನಿಮಗೆ ಅನುಕೂಲಕರ ವಾತಾವರಣ ನಿರ್ಮಾಣ ಆಗ್ತಾ ಇದೆ ನೀವು ಕೆಲಸ ಮಾಡುವ ಜಾಗದಲ್ಲಿ. ದೀರ್ಘಾವಧಿಯ ಪ್ರಯತ್ನಕ್ಕೆ ಇವತ್ತಿನಿಂದ ನಿಮಗೆ ಫಲ ಸಿಗ್ತಾ ಹೋಗುತ್ತೆ. ಇಲ್ಲಿಯವರಿಗೆ ಏನು ಕಷ್ಟಪಟ್ಟಿದ್ದೀರಲ್ಲ ಸಿಂಹರಾಶಿಯವರು, ಆ ಕಷ್ಟಕ್ಕೆ, ಆ ಪರಿಶ್ರಮಕ್ಕೆ ಈಗ ಫಲ ಸಿಗ್ತಾ ಹೋಗುತ್ತೆ. 16 ನಿಮಗೆ ಶುರುವಾಗಿದೆ ಫಲ ಸಿಗೋದಕ್ಕೆ. ಹಾಗಾಗಿ ಕೆಲವರಿಗೆ ಬಡ್ತಿ ಸಿಗುವ ಸಾಧ್ಯತೆ ಕೂಡ ಇದೆ. ಮುಖ್ಯವಾಗಿ ಹೊಸ ಉದ್ಯೋಗಾವಕಾಶಗಳು ಕೂಡ ಹುಡುಕಿ ಬರುವ ಸಾಧ್ಯತೆ ಇದೆ ಸಿಂಹರಾಶಿಯವರಿಗೆ. ಬಹಳ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಈ ಬಾರಿ. ನೋಡಿ, ಉದ್ಯೋಗಾಕಾಂಕ್ಷಿಗಳು ಯಾರ್ಯಾರು ಉದ್ಯೋಗವನ್ನು ಹುಡುಕ್ತಾ ಇದ್ದೀರೋ ಅವರಿಗೆ ಒಳ್ಳೆ ಉದ್ಯೋಗ ಸಿಗುತ್ತೆ, ಒಂದು ಒಳ್ಳೆ ಕಂಪನಿಯಲ್ಲಿ ಒಳ್ಳೆ ಪ್ಯಾಕೇಜ್ ಸಿಗುವಂತಹ ಸಾಧ್ಯತೆ ಕೂಡ ಸಿಂಹರಾಶಿಯವರಿಗೆ ಇದೆ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ನೋಡಿ, ಮಕರ ರಾಶಿಯ 12 ಮನೆಯಲ್ಲಿ ಮಂಗಳ ಉದಯ ಆಗಿದ್ದಾನೆ ಜನವರಿ 16. ಇದು ನಿಮಗೆ ವೃತ್ತಿಪರವಾಗಿ ನೀವೇನು ಕೆಲಸ ಮಾಡ್ತಾ ಇದ್ದೀರೋ ಆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳನ್ನು ಹೊಂದಿರುತ್ತೆ. ಅಂದರೆ ಭಾಳ ಎಲ್ಲವೂ ಒಳ್ಳೆಯದಾಗತ್ತೆ ಅಥವಾ ಎಲ್ಲವೂ ಕೆಟ್ಟದಾಗತ್ತೆ ಅಂತಲ್ಲ, ಮಿಶ್ರ ಫಲಿತಾಂಶ ಇರುತ್ತೆ, ಕೆಲವುದರಲ್ಲಿ ಒಳ್ಳೆಯದು, ಕೆಲವೊಂದು ಕೆಟ್ಟದ್ದು. ನೀವು ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಪ್ರಯತ್ನ ಮಾಡಿದರೆ ಖಂಡಿತವಾಗಲೂ ನೀವು ಯಶಸ್ವಿ ಆಗ್ತೀರಿ. ನೆಗೆಟಿವ್ ಇಟ್ಕೋಬೇಡಿ ಮನಸ್ಸಲ್ಲಿ, ನೆಗೆಟಿವ್ ಇಟ್ಕೊಂಡ್ರೆ ಅದು ನೆಗೆಟಿವ್ ಆಗುತ್ತೆ. ಪಾಸಿಟಿವ್ ಆಗಿ ನೀವು ಆಲೋಚನೆ ಮಾಡಿ, ಪಾಸಿಟಿವ್ ಆಗಿ ಹೆಜ್ಜೆಯನ್ನು ಇಡಿ, ಎಲ್ಲೋ ಒಳ್ಳೆಯದಾಗತ್ತೆ ಅನ್ನುವ ಭಾವನೆ ನಿಮ್ಮಲ್ಲಿರಲಿ. ಆ ಭಾವನೆ ಇದ್ದರೆ ಎಲ್ಲೋ ಒಳ್ಳೆಯದಾಗ್ತಾ ಹೋಗುತ್ತೆ, ಯಾಕಂದರೆ ಅದಕ್ಕೆ ಗ್ರಹಗಳ ಒಂದು ಫಲ ಕೂಡ ಸಾಕ್ಷಿಯಾಗತ್ತೆ.
ಹಾಗಾಗಿ ಧನಾತ್ಮಕ ಆಲೋಚನೆ ಸಕಾರಾತ್ಮಕ ಆಲೋಚನೆಗಳನ್ನು ಇಟ್ಟುಕೊಂಡು ಮುಂದುವರಿಯಿರಿ, ಖಂಡಿತವಾಗ್ಲೂ ಯಶಸ್ಸನ್ನು ಮಕರ ರಾಶಿಯವರು ಗಳಿಸ್ತೀರಿ. ನೋಡಿ, ಕೆಲವರಿಗೆ ವಿದೇಶದಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೂಡ ಸಿಗುವಂಥ ಸಾಧ್ಯತೆ ಇದೆ. ನೀವು ಅವಕಾಶಗಳನ್ನು ಯೋಚಿಸದೆ ಸ್ವೀಕರಿಸಿದರೆ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಅಂದರೆ ಅವಕಾಶ ಬರುತ್ತೆ, ಯೋಚನೆ ಮಾಡ್ತಾ ಕೂತ್ಕೊಂಡು ಮಾಡಬೇಕಾ ಬೇಡವಾ ಅಥವಾ ಈ ಅವಕಾಶವನ್ನು ಉಪಯೋಗಿಸ್ಲಬಾಡ್ವಾ ಅಂತ ಕೂತ್ಕೊಂಡ್ರೆ ಪ್ರಾಬ್ಲಮ್ ಆಗತ್ತೆ, ಕಷ್ಟ ಆಗತ್ತೆ. ಹಾಗಾಗಿ ನೋಡಿ, ನೀವೇನು ಮಾಡಬೇಕು, ಕಣ್ಣು ಮುಚ್ಕೊಂಡು ಒಪ್ಕೋಬೋದು. ಯಾಕಂತಂದರೆ ಯಾವುದೇ ಅವಕಾಶಗಳು ಬಂದರೂ ಕೂಡ ಕಣ್ಣು ಮುಚ್ಚಿ ಸ್ವೀಕರಿಸಿ ನೀವು ಅದನ್ನು. ಯಾಕಂದರೆ ಗ್ರಹಗಳು ನಿಮಗೆ ಪರವಾಗಿವೆ. ಮಂಗಳ ನಿಮ್ಮ 12ನೇ ಮನೇಲಿ ಉದಯ ಆಗಿದ್ದಾನೆ. ಮಕರ ರಾಶಿಯವರಿಗೆ ಬಹಳ ಚೆನ್ನಾಗಿದೆ, ಟೈಮ್ ಚೆನ್ನಾಗಿದೆ. ಹಾಗಾಗಿ ನೀವು ಒಪ್ಕೋಬಹುದು, ನೀವು ಅವಕಾಶವನ್ನು ಸ್ವೀಕರಿಸಿ ಮುನ್ನಡೀರಿ. ಜೀವನದಲ್ಲಿ ಪ್ರಗತಿ ಸಾಧಿಸೋದಕ್ಕೆ ಒಂದು ಒಳ್ಳೆಯ ಹಾದಿಯನ್ನು ಕಂಡುಕೊಳ್ತೀರಿ. ಧನುರಾಶಿಯಲ್ಲಿ ಮಂಗಳ ಉದಯ ಆಗ್ತಾ ಇರೋದ್ರಿಂದ ಮೇಷರಾಶಿ, ಕರ್ಕಾಟಕ ರಾಶಿ, ಸಿಂಹರಾಶಿ, ಮಕರ ರಾಶಿ ಈ 4 ರಾಶಿಯವರಿಗೂ ಕೂಡ ಉದ್ಯೋಗದಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮತ್ತು ಜೀವನದಲ್ಲಿ ಪ್ರಗತಿ ಹೊಂದೋದಕ್ಕೆ ಸಹಾಯ ಆಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.